ಅಲ್ಲ, ಏನು ಕೆಲಸ ಮಾಡಿದ್ದೀನೋ ಇಲ್ವೋ ಅದನ್ನು ಜನಕ್ಕೆ ನಾನು ಆನ್ಸರ್ ಮಾಡ್ತೀನಿ ಹೊರತು ಸುಮ್ಮ ಸುಮ್ಮನೆ ಟಾರ್ಗೆಟ್ ಮಾಡೋರಿಗೆ ಆನ್ಸರ್ ಮಾಡೋ ಒಂದು ಅಗತ್ಯ ನನಗಿಲ್ಲ. ನನ್ನ ಕೆಲಸ ಏನಿದೆ ಅದು ನಿಮ್ಮ ಮುಂದೆ ತುಂಬ ಪಾರದರ್ಶಕವಾಗಿ ಓಪನಾಗಿ ಕ್ಲಿಯರಾಗಿ ಕಾಣಿಸೋವಂಥ ಕೆಲಸನೇ. ನಾನೇನು ಅಲ್ಲಿ ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಯಾವುದು ಮಾಡಲ್ಲ ಬೇರೆಯವ್ರ ಥರ. ಒಂದು ಆಮೇಲೆ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೇ ನಿಮಗೆ ಸಾಕ್ಷಿ ಅಂಬರೀಷ್ ಅವ್ರ ಬಗ್ಗೆನೂ ಒಂದು ಕೆಲವರು ಟೀಕೆಗಳು ಏನೇನೋ ಆರೋಪಗಳು ಮಾಡೋದನ್ನು ನಾನು ಗಮನಿಸಿದ್ದೀನಿ. ಇದು ಅವರ ಅಭಿಮಾನಿಗಳಿಗೆ ಅವ್ರನ್ನ ಇಷ್ಟಪಡೋರಿಗೆ ತುಂಬಾ ಒಂದು ನೋವು ಕೊಟ್ಟಂಥ ಒಂದು ವಿಷಯ ಇದು. ಅದರ ರಿಯಾಕ್ಷನ್ಸು ನೀವು ನೋಡ್ತಾ ಬಂದಿದ್ದೀರಾ, ಯಾವ ರೀತಿ ಅಭಿಮಾನಿಗಳು ರಿಯಾಕ್ಟ್ ಆಗಿದ್ದಾರೆ ಈ ವಿಷಯಕ್ಕೆ ಅಂತ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಇವತ್ತು ಯಾರಿಲ್ವೋ ಅವರು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅವ್ರು ಇರಲ್ಲ. ಇವತ್ತು ಅವ್ರು ಮುಂದೆ ಬಂದು ಇಲ್ಲ ನಾನು ಈ ಥರ ಇದ್ದೆ, ನಾನು ಇದು ಮಾಡಿದ್ದೀನಿ ಇದು ಮಾಡಿಲ್ಲ ಅಂತ ಹೇಳೋಕ್ಕೆ ಅವ್ರು ಇರಲ್ಲ. ಅಂಥವ್ರ ಬಗ್ಗೆ ನೀವು ಮಾತಾಡಬೇಕಾದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಏನು, ನಿಮ್ಮ ಸಂಸ್ಕಾರ ಏನು ಅನ್ನೋದು ಎತ್ತಿ ತೋರಿಸುವಂಥ ವಿಷಯ ಅದು. ಅದನ್ನು ಮಾಡೋರಿಗೆ ನಾನು ಒಂದೇ ವಿಷಯ ಹೇಳ್ತೀನಿ, ಇದು ಹೇಳಿತನದ ಕೆಲಸ. ನಾನು ಇಲ್ಲಿದ್ದೀನಿ, ನನ್ನ ಬಗ್ಗೆ ನೀವೇನು ಬೇಕಾದರೂ ಹೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ನಾನು ಇಲ್ಲದೇ ಇರೋರ ಬಗ್ಗೆ ನೀವು ಮಾತಾಡೋ ಒಂದು ನೈತಿಕತೆಯೇ ಇಲ್ಲದೇ ಇರೋವಂಥ ಮಾತುಗಳು ನಿಜಕ್ಕೂ ಅದು ಶೋಭೆ ತರಲ್ಲ ಯಾರಿಗೂ. ಅದು ಯಾರು ಇಷ್ಟನೂ ಪಡಲ್ಲ. ಅದು ಇವ್ರುಗಳು ಅರ್ಥ ಮಾಡ್ಕೋಬೇಕು, ಜನಕ್ಕೆ ಇವ್ರ ಮಾತುಗಳು ಒಂಚೂರು ಇಷ್ಟ ಆಗ್ತಿಲ್ಲ ಇವತ್ತಿನ ದಿನಕ್ಕೆ. ಅದರಿಂದ ಏನೋ ನಾವು ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತೀವಿ ಅಂತ ಅವ್ರು ಅಂದ್ಕೊಂಡು ಈ ರೀತಿ ಮಾತಾಡ್ತಿದ್ರೆ ಅದು ತುಂಬ ಅದು ಅವ್ರಿಗೆ ಅದು ವ್ಯತಿರೇಕ ಆಗುತ್ತೆ ಹೊರತು ಅದರಿಂದ ಒಳ್ಳೆಯದಂತೂ ಯಾರಿಗೂ ಆಗಲ್ಲ. ಅದಂತೂ ಗ್ಯಾರಂಟಿ ನಾನು ಹೇಳಬಲ್ಲೆ.